ಅಮೇಥಿ ರಾಯ್ಬರೇಲಿ ಉತ್ತರ ಪ್ರದೇಶ ರಾಜ್ಯದಲ್ಲಿ ಬರುವಂತಹ ಎರಡು ಬಹುಮುಖ್ಯ ಲೋಕಸಭಾ ಕ್ಷೇತ್ರಗಳು. ಈ ಪೈಕಿ ಅಮೇಥಿಯಲ್ಲಿ ರಾಹುಲ್ ಗಾಂಧಿ ವರ್ಸಸ್ ಸ್ಮೃತಿ ಇರಾನಿ ಯುದ್ಧ ನಡೆಯುತ್ತೆ ಅಂತ ಬಿಜೆಪಿ ಕನಸು ಕಂಡಿತ್ತು. ಆದರೆ ಕಾಂಗ್ರೆಸ್ ಬಹುದೊಡ್ಡ ರಣತಂತ್ರವನ್ನು ಇಲ್ಲಿ ಬಳಕೆ ಮಾಡಿರುವಂತಹ ಸಾಧ್ಯತೆಗಳಿದೆ. ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಅಮೇಥಿಯನ್ನ ಕಾಂಗ್ರೆಸ್ ಪಕ್ಷದ ಅತ್ಯಾಪ್ತ, ಅದರಲ್ಲೂ ಮುಖ್ಯವಾಗಿ ಅವರ ತಂದೆ ರಾಜೀವ್ ಗಾಂಧಿ ಹಾಗೂ ಸೋನಿಯಾ ಗಾಂಧಿ ಅವರ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿರುವಂತಹ ಒಬ್ಬ ನಾಯಕನನ್ನ ಸ್ಮೃತಿ ಇರಾನಿ ಅವರ ಎದುರಲ್ಲಿ ಹುರಿಯಾಳಾಗಿ ಮಾಡಿದೆ ಕಾಂಗ್ರೆಸ್ ಪಕ್ಷ. ಯಾಕೆ ಅಮೇಥಿಯಲ್ಲಿ ರಾಹುಲ್ ಗಾಂಧಿ ಅವರು ಸ್ಪರ್ಧಿಸಲಿಲ್ಲ, ಹೆದರ್ಕೊಂಡು ವಯನಾಡ್ಗೆ ಹೋದವರು ಈ ಸಲ ಮತ್ತೆ ಸ್ಪರ್ಧಿಸ್ತಾನೆ ಇಲ್ಲ ಅಂತ ಖುದ್ದು ಪ್ರಧಾನಿ ನರೇಂದ್ರ ಮೋದಿಯವರು ಹಾಗೂ ಅವರ ಎದುರಾಳಿಯಾಗಿದ್ದಂತಹ ಸ್ಮೃತಿ ಇರಾನಿ ಅವರು ಹಾಸ್ಯಾಸ್ಪದವಾಗಿ ಆಡಿಕೊಂಡು ನಗ್ತಿದ್ದಾರೆ, ಗೇಲಿ ಮಾಡ್ತಿದ್ದಾರೆ. ಅರೆ, ಕಾಂಗ್ರೆಸ್ ಪಕ್ಷ ಇಲ್ಲಿ ರಣತಂತ್ರವನ್ನು ರೂಪಿಸಿರೋದು ಸ್ಪಷ್ಟವಾಗಿ ಕಾಣಿಸುತ್ತೆ. ಹೇಗೆ ಪುಷ್ಪ 2 ಮಾದರಿಯ ರಣತಂತ್ರ ಇಲ್ಲಿ ರೂಪಿಸಿರುವಂತದ್ದು ಸ್ಪಷ್ಟವಾಗಿ ಗೋಚರವಾಗ್ತಾ ಇದೆ. ನೇರ ದಕ್ಷಿಣದ ಬಹುದೊಡ್ಡ ಸಿನಿಮಾ ಅಲ್ಲು ಅರ್ಜುನ್ ಅವರ ಪುಷ್ಪ, ಆ ಪುಷ್ಪ ಪಾರ್ಟ್ 1 ಬಂತು. ಪಾರ್ಟ್ 2ನಲ್ಲಿ ಬಹುದೊಡ್ಡ ಕಥೆಯನ್ನ ನಿರ್ದೇಶಕ ಸುಕುಮಾರ್ ಅವರು ಹೇಳೋರಿದ್ದಾರೆ. ಇದು ಒಂದು ಕಡೆ. ಆದ್ರೆ ಇಲ್ಲಿ ಯಾಕೆ ಪುಷ್ಪ ಪಾರ್ಟ್ 2ನ ಪ್ಲಾನ್ ಅನ್ನ ಕಾಂಗ್ರೆಸ್ ಬಳಸಿದೆ ಅಂತ ಹೇಳಲಾಗ್ತಿದೆ? ಯಾಕೆಂದ್ರೆ ಖಾಸಗಿ ಸರ್ವೆ ಸಂಸ್ಥೆಗಳ ಸೀಕ್ರೆಟ್ ಒಂದು ಒಪಿನಿಯನ್ ಪೋಲ್ ಅನ್ನ ತಗೊಂಡು, ಏನಾಗಬಹುದು ಅನ್ನುವಂತಹ ಕ್ಲಾರಿಟಿ ತಗೊಂಡು, ಕಾಂಗ್ರೆಸ್ ಪಕ್ಷ ಅಮೇಥಿ ಮತ್ತು ರಾಯ್ಬರೇಲಿ ಎರಡೂ ಕಡೆ ಗೆಲ್ಲುತ್ತೆ ಅನ್ನುವಂತಹ ಸ್ಪಷ್ಟ ಚಿತ್ರಣ ಸಿಕ್ಕ ಮೇಲೇನೆ ಕಾಂಗ್ರೆಸ್ ಪಕ್ಷ ರಾಹುಲ್ ಗಾಂಧಿ ಅವರನ್ನ ರಾಯ್ಬರೇಲಿಯಲ್ಲಿ ಮತ್ತು ಕಿಶೋರಿ ಲಾಲ್ ಶರ್ಮಾ ಅವರನ್ನ ಕಾಂಗ್ರೆಸ್ನ ಹುರಿಯಾಳಾಗಿ ಅಮೇಥಿಯಲ್ಲಿ ಅಖಾಡಕ್ಕೆ ಇಳಿಸಿದೆ. ಇಲ್ಲಿ 6 ಕಾರಣಗಳನ್ನು ನಾವು ಗುರುತಿಸಬಹುದು. ಅದರಲ್ಲಿ ಒಂದನೇ ಕಾರಣ, ರಾಯ್ಬರೇಲಿಯಲ್ಲಿ ಇದುವರೆಗೂ 1952 ಇಲ್ಲಿಯ ತನಕ 17 ಸಲ ಕಾಂಗ್ರೆಸ್ ಪಕ್ಷ ಗೆದ್ದಿದೆ. ಕೇವಲ 3 ಸಲ ಮಾತ್ರ, ಒಂದ್ಸಲ ರಾಜನಾರಾಯಣ ಅವರು, ಮತ್ತೆರಡು ಸಲ ಬಿಜೆಪಿಯ ಅಭ್ಯರ್ಥಿ ಇಲ್ಲಿ ಗೆಲುವನ್ನು ಸಾಧಿಸೋಕೆ ಸಾಧ್ಯವಾಯಿತು. ಅದನ್ನು ಬಿಟ್ಟರೆ ಇನ್ನೆಂದೆಂದಿಗೂ ಕೂಡ ಬೇರೆ ಪಕ್ಷಗಳು ಇಲ್ಲಿ ಗೆದ್ದಿಲ್ಲ. ಅದರಲ್ಲೂ ಫಿರೋಜ್ ಗಾಂಧಿ ಅವರು 2 ಸಲ, ಇಂದಿರಾ ಗಾಂಧಿ ಅವರು 3 ಸಲ, 5 ಸಲ ಸೋನಿಯಾ ಗಾಂಧಿ ಅವರು ಇಲ್ಲಿ ಗೆಲುವನ್ನು ಸಾಧಿಸಿದ್ದಾರೆ. ಇದಕ್ಕಿಂತಲೂ ಬಹುಮುಖ್ಯ ಸಂಗತಿ ಅಂದ್ರೆ, ರಾಯ್ಬರೇಲಿಯಲ್ಲಿ ಸಮಾಜವಾದಿ ಪಕ್ಷದ ಅತಿ ಹೆಚ್ಚು ಶಾಸಕರಿದ್ದಾರೆ. ಇಲ್ಲಿ ರಾಯ್ಬರೇಲಿ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ 5 ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ. ಈ ಪೈಕಿ ಒಂದು ಕಡೆ ಮಾತ್ರ ಬಿಜೆಪಿ ಗೆದ್ದಿದ್ರೆ ಇನ್ನು 4 ಕಡೆ, ಬಂಚರವಾನ, ಹರ್ಚಂದ್ಪುರ, ಸರೇನಿ, ಉಂಚಹಾರ್, ಇಷ್ಟು ಕಡೆ ಎಸ್ ಪಿ ಶಾಸಕರಿದ್ದಾರೆ. ಎಸ್ ಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಿರೋದ್ರಿಂದ ಸುಲಭವಾಗಿ ಅತಿ ದೊಡ್ಡ ದಾಖಲೆಯ ಗೆಲುವನ್ನು ರಾಹುಲ್ ಗಾಂಧಿ ಅವರು ಸಾಧಿಸಬಹುದು ಅನ್ನೋ ಕಾರಣಕ್ಕೆ ಈ ಕ್ಷೇತ್ರವನ್ನ ರಾಹುಲ್ ಗಾಂಧಿ ಅವರು ಆಯ್ಕೆ ಮಾಡಿಕೊಂಡಿದ್ದಾರೆ. ಇನ್ನು ಅಮೇಥಿಯ ವಿಚಾರಕ್ಕೆ ಬಂದ್ರೆ, ಸ್ಮೃತಿ ಇರಾನಿ ವಿರುದ್ಧ ಮತ್ತೆ ರಾಹುಲ್ ಗಾಂಧಿ ಅವರು ಸ್ಪರ್ಧೆ ಮಾಡೋದ್ರಿಂದ ಸ್ಮೃತಿ ಇರಾನಿಯವರ ವರ್ಚಸ್ಸು ಮತ್ತಷ್ಟು ಹೆಚ್ಚಾಗತ್ತೆ. ಬಿಜೆಪಿಗೆ ಬಹುದೊಡ್ಡ ಅಸ್ತ್ರವನ್ನ ಖುದ್ದು ಕಾಂಗ್ರೆಸ್ನ ನಾಯಕರೇ ಕೊಟ್ಟಂತಾಗತ್ತೆ. ಎಲ್ಲೋ ಒಂದು ಕಡೆ ರಾಹುಲ್ ಗಾಂಧಿ ಅವರು ಕೂಡ ಆ ಕ್ಷೇತ್ರ ಬಿಟ್ಟು ಹೊರಗೆ ಬರದಂತೆ ಅವರನ್ನ ಕಟ್ಟಿ ಹಾಕಬಹುದು ಅನ್ನುವಂತಹ ಬಿಜೆಪಿ ಲೆಕ್ಕಾಚಾರ ಏನಿತ್ತು, ಆ ಲೆಕ್ಕಾಚಾರವನ್ನ ಬುಡಮೇಲು ಮಾಡ್ಲಿಕ್ಕೋಸ್ಕರನೇ ಕಾಂಗ್ರೆಸ್ ಪಕ್ಷ ಅಲ್ಲಿ ಕಿಶೋರಿ ಲಾಲ್ ಶರ್ಮಾ ಅವರನ್ನ ಅಖಾಡಕ್ಕೆ ಇಳಿಸಿದ್ದಾರೆ. ಇದು ಎರಡನೇ ಕಾರಣ. ಇನ್ನು ಮೂರನೇ ಕಾರಣಕ್ಕೆ ಬಂದ್ರೆ, 1983 ಇಲ್ಲಿಯ ತನಕ ಗಾಂಧಿ ಕುಟುಂಬದ ಕ್ಷೇತ್ರದ ಪ್ರತಿನಿಧಿಯಾಗಿ ಇದೇ ಕಿಶೋರಿ ಲಾಲ್ ಶರ್ಮಾ ಅವರು ರಾಯ್ಬರೇಲಿ ಮತ್ತು ಅಮೇಥಿಯಲ್ಲಿ ಸಾಕಷ್ಟು ಪಳಗಿದ್ದಾರೆ. ಅಲ್ಲಿನ ಸ್ಥಳೀಯ ನಾಯಕರ ಜೊತೆಯಲ್ಲಿ ಸಾಕಷ್ಟು ವಿಶ್ವಾಸ ಇದೆ, ಒಲವಿದೆ, ಸ್ನೇಹ ಇದೆ. ಈ ಕಾರಣಕ್ಕೋಸ್ಕರನೇ ಅತ್ಯಾಪ್ತನಿಗೆ ಕಾಂಗ್ರೆಸ್ ಟಿಕೆಟ್ ಅನ್ನ ನೀಡಿದೆ. ವಿಶೇಷ ಅಂದ್ರೆ 1991 ಕೂಡ ರಾಜೀವ್ ಗಾಂಧಿ ಅವರ ಹತ್ಯೆಯ ನಂತರ ಗಾಂಧಿ ಕುಟುಂಬದ ಆಪ್ತ ಸತೀಶ್ ಶರ್ಮಾ ಅವರನ್ನ ಅಮೇಥಿ ಸ್ಥಾನಕ್ಕೆ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಹುರಿಹಾಳನ್ನಾಗಿ ಮಾಡಿತ್ತು. ಅವತ್ತು ಅವರು ಬಹುದೊಡ್ಡ ಗೆಲುವನ್ನ ಸಾಧಿಸಿದ್ರು.
ಈಗ ಮತ್ತೆ ಕಿಶೋರಿ ಲಾಲ್ ಶರ್ಮಾ ಅವರನ್ನ ಅಲ್ಲಿ ಕಾಂಗ್ರೆಸ್ ಪಕ್ಷ ಅಖಾಡಕ್ಕಿಳಿಸಿದೆ. ಸ್ಮೃತಿ ಇರಾನಿ ಅವರ ಎದುರಲ್ಲಿ ಕನಿಷ್ಠ 50,000 ಮತಗಳ ಅಂತರದಿಂದ ಆದರೂ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಕಿಶೋರಿ ಲಾಲ್ ಶರ್ಮಾ ಗೆಲ್ತಾರೆ ಅನ್ನುವಂಥದ್ದು ಕಾಂಗ್ರೆಸ್ನ ಆಂತರಿಕ ಸರ್ವೆಯ ಲೆಕ್ಕ. ಇನ್ನು ನಾಲ್ಕನೇ ಕಾರಣ, ಪ್ರಿಯಾಂಕಾ ಗಾಂಧಿ ಸ್ಪರ್ಧೆಯಿಂದ ದೂರ ಇರಲು ನಿರ್ಧಾರ ಮಾಡಿದ್ದು ಇಲ್ಲಿ ಬಹುಮುಖ್ಯ ಕಾರಣ. ಪ್ರಿಯಾಂಕಾ ಗಾಂಧಿ ಸ್ಪರ್ಧೆಯಿಂದ ದೂರ ಇರಲು ನಿರ್ಧರಿಸಿದ್ದ ಕಾರಣಕ್ಕೋಸ್ಕರನೇ ರಾಹುಲ್ ಗಾಂಧಿ ಒಬ್ಬರೇ ಉಳಿದಿರುವುದು. ಹಾಗಾಗಿ ತಾಯಿ ಪ್ರತಿನಿಧಿಸುತ್ತಿದ್ದ ರಾಯ್ಬರೇಲಿಯನ್ನ ರಾಹುಲ್ ಗಾಂಧಿ ಅವರು ಸ್ಪರ್ಧೆ ಮಾಡಿ ಪ್ರಿಯಾಂಕಾ ಗಾಂಧಿ ಅವರು ಸ್ಪರ್ಧೆ ಮಾಡಬೇಕಾಗಿದ್ದಂತಹ ಅಮೇಥಿಯಲ್ಲಿ ಗಾಂಧಿ ಕುಟುಂಬದ ಆಪ್ತನನ್ನ ಅಖಾಡಕ್ಕೆ ಇಳಿಸಿರುವಂತದ್ದು. ಇಬ್ಬರಿಗೂ ಕೂಡ ಸೇಫ್ ಕಾನ್ಸ್ಟಿಟ್ಯುಯೆನ್ಸಿಗಳು ಅನ್ನುವಂಥದ್ದು ಕಾಂಗ್ರೆಸ್ ಒಳಗಿನ ಲೆಕ್ಕಾಚಾರ. ಇನ್ನು ಐದನೇ ಕಾರಣ, ಸೋನಿಯಾ ಗಾಂಧಿ ಅವರ ಹೆಸರೇನಿತ್ತು? ಯಾಕಂದ್ರೆ ಆ ಕ್ಷೇತ್ರದಲ್ಲಿ ಬಹುಪಾಲು ಅವರೇ ಸ್ಪರ್ಧೆ ಮಾಡ್ತಿದ್ರಿಂದ ಗಾಂಧಿ ಪರಿವಾರಕ ಬಹು ಅನ್ನುವಂತಹ ಒಂದು ಗಂಭೀರ ಮಾತುಗಳನ್ನ ವಿಪಕ್ಷಗಳು ಆಡ್ತಾನೆ ಇದ್ವು. 2004 ರಿಂದ 2019 ರವರೆಗೆ 5 ಚುನಾವಣೆಯನ್ನ ಸೋನಿಯಾ ಗಾಂಧಿ ಅವರು ಈ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದಿದ್ರು. ಚುನಾವಣೆಯಿಂದ ಚುನಾವಣೆಗೆ ಗೆಲುವಿನ ಅಂತರ ಕಮ್ಮಿಯಾಗುತ್ತಾ ಬರುತ್ತಿದೆ. ಆದರೂ ಗಾಂಧಿ ಪರಿವಾರಕ ಬಹು ಎನ್ನುವ ಹೆಸರು ಕ್ಷೇತ್ರದಲ್ಲಿ ಬರುವುದು ಒಂದು ಕಡೆ, ಇನ್ನೊಂದು ಕಡೆ ತಾಯಿಯ ಪರವಾಗಿ ಪ್ರಿಯಾಂಕಾ ಮತ್ತು ಕಿಶೋರಿ ಲಾಲ್ ಶರ್ಮಾ ಕ್ಷೇತ್ರದಲ್ಲಿ ಸಕ್ರಿಯವಾಗಿರುವುದರಿಂದ ರಾಹುಲ್ ಗಾಂಧಿ ಅವರಿಗೆ ಗೆಲುವು ಸುಲಭವಾಗುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿನ ಲೆಕ್ಕಾಚಾರ. ಇನ್ನು ಆರನೆಯದ್ದು ಬಹುಮುಖ್ಯವಾದಂತಹ ಸಂಗತಿ, ಇದೇ ಪುಷ್ಪ ಪ್ಲಾಂಟ್ 2 ಅನ್ನುವಂಥದ್ದು. ಯಾಕಂದ್ರೆ ವಯನಾಡಲ್ಲಿ ಈಗಾಗಲೇ ನಾಮಿನೇಷನ್ ಹಾಕಿದ್ದಾರೆ. ವಯನಾಡ್ ಮತ್ತೆ ಬರೇಲಿ ಎರಡೂ ಕ್ಷೇತ್ರಗಳನ್ನ ಕಾಂಗ್ರೆಸ್ ಗೆದ್ರೆ, ರಾಹುಲ್ ಗಾಂಧಿ ಅವರು ಗೆದ್ರೆ, ವಯನಾಡ್ನ ಸಂಸದರಾಗಿ ಉಳಿಯುವಂತಹ ರಾಹುಲ್ ಗಾಂಧಿ ಅವರು ಇದೇ ರಾಯ್ಬರೇಲಿಯಿಂದ ಅವರ ಸಹೋದರಿ ಪ್ರಿಯಾಂಕಾ ಗಾಂಧಿ ಅವರನ್ನ ಉಪಚುನಾವಣೆಯಲ್ಲಿ ನಿಲ್ಲುವಂತೆ ನೋಡಿಕೊಂಡು ಅವರನ್ನ ಗೆಲ್ಲಿಸಿಕೊಳ್ಳುವಂಥದ್ದು ಕಾಂಗ್ರೆಸ್ ನಾಯಕರ ಗಾಂಧಿ ಕುಟುಂಬದ ಲೆಕ್ಕಾಚಾರ. ಈ ಎಲ್ಲ ಅಂಶಗಳನ್ನು ಕೂಡ ಬಿಜೆಪಿ ಅತಿಸೂಕ್ಷ್ಮವಾಗಿ ನೋಡ್ತಿದೆ. ಆದರೂ ರಾಜಕೀಯವಾಗಿ ಚುನಾವಣೆಯ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರ ಕಾಲೆಳಿಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಹೆದರ್ಕೊಂಡೋಡಿದ್ದಾರೆ. ಅಷ್ಟೇ ಅಲ್ಲ, ಪ್ರಧಾನಿ ಅವರಿಗಿಂತ ವಯಸ್ಸಿನಲ್ಲಿ ಹಿರಿಯರಾದಂತಹ ಸೋನಿಯಾ ಗಾಂಧಿ ಅವರನ್ನು ಕೂಡ ಪ್ರಧಾನಿ ಮೋದಿ ಆ ಹೆಂಗಸು ಹೆದರ್ಕೊಂಡು ಓಡೋದ್ಲು ಅನ್ನುವಂತಹ ಗಂಭೀರ ಆರೋಪಗಳನ್ನು ಕೂಡ ಮಾಡಿದ್ದಾರೆ. ಇಂತಹ ಸಂದರ್ಭದಲ್ಲಿ ಹೇಗೆ ರಾಯ್ಬರೇಲಿಯಲ್ಲೂ ವಯನಾಡಲ್ಲೂ ಮತ್ತೆ ರಾಹುಲ್ ಗಾಂಧಿ ಅವರು ಗೆದ್ದು ರಾಯ್ಬರೇಲಿಯಿಂದ ಮತ್ತೊಮ್ಮೆ ಅವರ ಸಹೋದರಿಯನ್ನ ಗೆಲ್ಸ್ಕೊಳ್ಳುವಂತಹ ರಣತಂತ್ರ ಏನಿದೆ, ಇದು ಪುಷ್ಪ ಪ್ಲಾಂಟ್ 2 ಅನ್ನುವಂಥದ್ದು ಲೆಕ್ಕಾಚಾರ ಮತ್ತು ಕಾಂಗ್ರೆಸ್ ಆಂತರಿಕ ಚರ್ಚೆ.